ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್। ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಹೋಮ್ ಮೇಡ್ ಕಾಜಲ್ ಅದು ಆಯುರ್ವೇದಿಕ್ ರೀತಿಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ। ತುಂಬಾನೇ ಈಸಿ ಇದೆ। ಇದನ್ನ ತುಂಬಾ ಹಳೆ ಕಾಲದ ಜನ ಮಾಡ್ತಾ ಇದ್ದರು ಆಕ್ಚುಲಿ ಮನೆಯಲ್ಲೇ। ಆವಾಗೆಲ್ಲ ಕಾಡಿಗೆನೆಲ್ಲ ಮನೆಯಲ್ಲೇ ಅಂದರೆ ಮಾರ್ಕೆಟಿಂದ ತಗೊಂಡು ಬಂದು ಮಕ್ಕಳಿಗೆ ಹಸ್ತಿರಲಿಲ್ಲ। ಸ್ಪೆಷಲಿ ನಾವು ಕಾಡಿಗೆ ನಮ್ಮ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಹಸ್ತೀವಲ್ವ, ಅವರಿಗೆ ಕಣ್ಣಿಗೆ ಹಸ್ತೀವಿ ಮತ್ತು ಅವರಿಗೆ ದೃಷ್ಟಿ ಅಪರಂತ ಕೂಡ ಹಸ್ತೀವಿ। ಸೊ ಅದನ್ನು ಹಳೆ ಕಾಲದವರು ಮಾರ್ಕೆಟಿಂದ ಕಾಜಲ್ ತೊಗೊಂಡು ಬರ್ತಾ ಇರಲಿಲ್ಲ, ಅವರು ಮನೆಯಲ್ಲೇ ರೆಡಿ ಮಾಡ್ತಾಯಿದ್ರು, ಮನೆಯಲ್ಲೇ ತಯಾರಿಸಿ ಅದನ್ನು ಬಳಸ್ತಾಯಿದ್ರು। ಸೊ ಹೀಗಾಗ್ಬಿಟ್ಟು ಮೊದಲೇ ಇರೋರು ಕಣ್ಣುಗಳು ತುಂಬ ದೃಷ್ಟಿ ತುಂಬಾ ಚೆನ್ನಾಗಿತ್ತು। ಸೊ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಅಂದರೆ ನವಜಾತ ಶಿಶು ಅಂತ ಹೇಳ್ತೀವಲ್ವ, ಅದೇ ತಾನೇ ಹುಟ್ಟಿರ್ತೇವೆ ಮಕ್ಕಳು, ಸೊ ಅವಕ್ಕೆ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀವು ಕಣ್ಣಿಗೆಲ್ಲ ಕಾಡಿಗೆ ಹಚ್ತಾ ಇರ್ತೀರಿ, ಆಮೇಲೆ ಕಾಲಿಗೆ, ಆಮೇಲೆ ಕೈಗೆಲ್ಲ ದೃಷ್ಟಿ ಬೊಟ್ಟಿಡ್ತಾ ಇರ್ತೀವಿ। ಸೊ ಅದನ್ನು ನೀವು ಈ ರೀತಿ ಮನೇಲೆ ಕಾಜಲ್ ನೀವು ರೆಡಿ ಮಾಡೋದ್ರಿಂದ ತುಂಬಾ ಒಂದು ಸೇಫ್ ಇರುತ್ತೆ ಮತ್ತು ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ, ಸ್ಕಿನ್ ರ್ಯಾಷಸ್ ಕೂಡ ಆಗುತ್ತೆ ಕೆಲವೊಂದು ಮಕ್ಕಳಿಗೆ। ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಡೆಫಿನೆಟ್ಲಿ ವಿಡಿಯೋನ ನೋಡಿ, ಆ್ಯಂಡ್ ವಿಡಿಯೋ ಕೂಡ ಲೈಕ್ ಮತ್ತು ಶೇರ್ ಕೂಡ ಮಾಡಿ ನಿಮ್ಗೆ ಇಷ್ಟ ಆದರೆ, ಆ್ಯಂಡ್ ಕಮೆಂಟ್ ಮಾಡಿ ಕೂಡ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ। ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ। ಈ ಒಂದು ಕಾಡಿಗೆನ ಮನೆಯಲ್ಲೇ ಮಾಡೋದು ತುಂಬ ಹಳೆ ಸಂಪ್ರದಾಯದಿಂದ ಬಂದಿದೆ। ಸೊ ಇದನ್ನು ಹಳೆ ನಮ್ಮ ಹಿರಿಯರೆಲ್ಲ ಅಮಾವಾಸ್ಯೆ ದಿನವೇ ಮಾಡ್ತಾಯಿದ್ರು। ಸೊ ಅದಕ್ಕೋಸ್ಕರ ನಾವು ದೀಪಾವಳಿ ಅಮಾವಾಸ್ಯೆ ದಿನವೇ ಈ ಒಂದು ಕಾಡಿಗೆನ ಮಾಡಿದ್ವಿ। ಈ ರೀತಿ ಕಾಡಿಗೆ ಮಾಡೋದಕ್ಕೆ ಮೊದಲು ನೀವು ಏನು ಬತ್ತಿ ಇರುತ್ತಲ್ವ, ಹಳ್ಳಿ ಇರುತ್ತೆ, ಸೊ ಅದರಲ್ಲಿ ಮೊದಲು ಅಜ್ವಾಯಿನ ಚೆನ್ನಾಗಿ ನೀವು ಇದರಲ್ಲಿ ಫಿಲ್ ಮಾಡಬೇಕು, ಅಂದರೆ ತುಂಬಬೇಕು। ಇನ್ನು ದೀಪ ಹಚ್ಚೋದಕ್ಕೋಸ್ಕರ ನಾವಿಲ್ಲಿ ಬಳಸ್ತಾ ಇದ್ದೀವಿ ಸಾಸಿವೆ ಎಣ್ಣೆ। ಸಾಸಿವೆ ಎಣ್ಣೆಯಿಂದನೇ ತುಂಬ ಹಳೆ ಕಾಲದಿಂದನೂ ಈ ಒಂದು ಕಾಡಿಗೆನ ತಯಾರಿಸ್ತಾ ಬಂದಿದ್ದಾರೆ। ಸೊ ಈ ಒಂದು ಸಾಸಿವೆ ಎಣ್ಣೆಯಿಂದ ಮಾಡಿದರೆ ಸ್ವಲ್ಪ ಕಾಡಿಗೆ ಜಾಸ್ತಿ ಕೂಡ ಆಗುತ್ತೆ, ನೀವು ರಿಫೈನ್ಡ್ ಎಲ್ಲ ಎಣ್ಣೆಯಿಂದ ಬಳಸಿದರೆ. ಸೊ ಅದರಿಂದ ಅಷ್ಟೊಂದು ಚೆನ್ನಾಗಿ ಕಾಡಿಗೆ ಬರೋದಿಲ್ಲ। ಇಲ್ಲಿ ನಾವು ಬಳಸ್ತಾ ಇರೋ ಏನು ಪಣತಿ ಇದೆಯಲ್ವ, ಅಂದರೆ ಹಣತೆ ಅಂತ ಹೇಳ್ತೀವಿ, ಇದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ, ನಿಮಗೆ ಅದನ್ನೇ ತೊಗೊಳ್ಳಿ, ಯಾಕಂದರೆ ಇದು ರಾತ್ರಿಯೆಲ್ಲ ಈ ಒಂದು ದೀಪ ಹಚ್ಚಿ ಹಾಗೇ ಇಡಬೇಕು, ಸೊ ಆವಾಗಲೇ ನಮ್ಮ ಕಾಡಿಗೆ ಆಗುತ್ತೆ। ಸೊ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ದೊಡ್ಡ ಈ ರೀತಿ ಹಣತೆನ ತೊಗೊಂಡ್ಬಿಟ್ಟೇ ದೀಪನ ಹಚ್ಚಿ। ಇವಾಗ ನಾವು ಇದಕ್ಕೆ ಸಾಸಿವೆ ಎಣ್ಣೆನ ಹಾಕ್ತಾಯಿದ್ದೀವಿ। ನಂತರ ನಾವಿಲ್ಲಿ ಈ ಕುಂಬಾರನ ಅಂಗಡಿಯಲ್ಲಿ ನಿಮಗೆ ಈ ರೀತಿ ಹಸಿ ಮಣ್ಣಿನಿಂದ ತಯಾರು ಮಾಡಿದಂಥ ಈ ರೀತಿ ಒಂದು ಕುಡಿಕೆ ಸಿಗುತ್ತೆ। ಸೊ ನೀವು ಹೇಳಿದರೆ ಅವರು ನಿಮಗೆ ಇದೇ ರೀತಿ ಮಾಡಿ ಕೂಡ ಕೊಡ್ತಾರೆ। ನಿಮಗೆ ಹತ್ತಿರ ಇದಿಲ್ಲ ಅಂತಂದರೆ ನೀವು ತಾಮ್ರದ ಏನೋ ತಾಟೆ ಇರುತ್ತಲ್ವ, ಅಂದರೆ ತಟ್ಟೆ ಇರುತ್ತೆ, ಅದನ್ನು ಕೂಡ ನೀವು ಬಳಸ್ಬೋದು। ಬಟ್ ಆದರೆ ಇದು ಹಳೆ ಕಾಲದಿಂದ ಇದೇ ರೀತಿನೇ ಇಲ್ಲಿ ಮಾಡ್ತಾಯಿದ್ರು ಉತ್ತರ ಭಾರತದಲ್ಲಿ। ಸೊ ಮಾರ್ಕೆಟಲ್ಲಿ ಇದು ಈಸಿಯಾಗಿ ಅವೈಲೇಬಲ್ ಕೂಡ ಇತ್ತು, ಸೊ ಅದಕ್ಕೋಸ್ಕರ ನಾವು ಇದನ್ನೇ ಬಳಸ್ತಾ ಇದ್ದೀವಿ ಇಲ್ಲಿ। ಅದಾದ ನಂತರ ಎರಡೂ ಕಡೆ ನಾವಿಲ್ಲಿ ಸಪೋರ್ಟಿಗೆ ನಾವು ಈ ರೀತಿ ಹಣತೆನೇ ಇಟ್ಟಿದ್ದೀವಿ। ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ನೀವು ಸಣ್ಣ ಸಣ್ಣ ಗ್ಲಾಸ್ ಇರುತ್ತಲ್ವ ಅದನ್ನು ಬಳಸ್ಬೋದು, ಯಾವುದಾದ್ರೂ ಒಂದು ಸಪೋರ್ಟಿಗೆ ಜಸ್ಟ್ ನಾವು ಮೇಲ್ಗಡೆ ಆ ಒಂದು ಹಸಿ ಕುಡಿಕೆನೇ ಇಡೋದಕ್ಕೆ ಸ್ವಲ್ಪ ಸಪೋರ್ಟ್ ಸಿಗಲಿ ಅಂತ ನಾವು ಈ ರೀತಿ ಮಾಡ್ತಾಯಿದ್ದೀವಿ। ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡಿದರೆ ಸಾಕು। ಇವಾಗ ನಾವು ಇದನ್ನು ದೀಪನ ಹಚ್ತಾ ಇದ್ದೀವಿ। ಸೊ ಇದನ್ನು ನಾವು ಮಾಡುವಾಗ ಯಾವುದಾದ್ರೂ ಒಂದು ಓಡಾಡೋ ಜಾಗದಲ್ಲಿ ಇಡಬಾರ್ದು ಆ್ಯಕ್ಚುಲಿ। ಸೊ ಹಳೆ ಕಾಲದಿಂದ ಹೇಳ್ತಾ ಬಂದಿದ್ದಾರೆ, ಇದು ಒಂದು ರೀತಿ ಅಂತಲೇ, ಅಂದರೆ ಪದ್ಧತಿ ಇದೆ ಆ್ಯಕ್ಚುಲಿ। ಸೊ ಇದನ್ನು ನೀವು ಮಾಡುವಾಗ ಯಾವುದಾದ್ರೂ ಓಡಾಡೋ ಜಾಗದಲ್ಲಿ ಇಡಬೇಡಿ, ಯಾವುದಾದ್ರೂ ಓಡಾಡದೇ ಇರೋಂಥ ಜಾಗ ಒಂದು ಸಪ್ರೇಟ್ ಒಂದು ಕೋಣೆಯಲ್ಲಿ ನೀವು ಇದನ್ನು ಮಾಡೋದಕ್ಕಿಟ್ಟರೆ ಉತ್ತಮ। ಇವಾಗ ನಾವು ಇದನ್ನು ರಾತ್ರಿಯೆಲ್ಲ ಹಾಗೆಯೇ ಇಡ್ತೀವಿ, ಅದಕ್ಕೋಸ್ಕರ ಹೇಳ್ತಾ ಇರೋದು ಜಾಸ್ತಿ ಎಣ್ಣೆನೇ ನೀವು ತಗೊಳ್ಳಿ, ಆದಷ್ಟು ದೊಡ್ಡಪ್ಪ ಒಂದು ಹಣತೆಯಲ್ಲೇ ನೀವು ಇದನ್ನು ಮಾಡೋದ್ರಿಂದ ರಾತ್ರಿಯೆಲ್ಲ ಚೆನ್ನಾಗಿದ್ದು ನಿಧಾನವಾಗಿ ಉರಿಯುತ್ತೆ। ಇವಾಗ ಮಾರ್ನಿಂಗ್ ನೀವು ನೋಡ್ಬೋದು ಚೆನ್ನಾಗಿ ಇಲ್ಲಿ ಕಾಡಿಗೆ ಆಗಿದೆ ಇವಾಗ, ಸೊ ಕಾಡಿಗೆ ಹೊರಗಡೆ ಕೂಡ ಬಂದಿದೆ। ಇವಾಗ ನಾವು ಮಾಡಿರೋ ಕಾಡಿಗೆ ಒಂದು ವರ್ಷದವರೆಗೂ ಅಂದರೆ ಕುಟುಂಬದಲ್ಲಿ ಎಲ್ಲರೂ ಕೂಡ ಇದನ್ನು ಹಚ್ಕೊಂಡ್ರೂ ಕೂಡ ಇದು ಹಾಗೇ ಉಳಿಯುತ್ತೆ, ಇನ್ನೂ ಜಾಸ್ತಿನೇ ಅಂತಲೇ ಹೇಳ್ಬೋದು। ನೀವು ನೋಡ್ತಾ ಇದ್ರಿ ಸಾಕಷ್ಟು ಕಾಡಿಗೆ ಇದರಲ್ಲಿ ಇವಾಗ ಸೇರಿದೆ। ಸೊ ನೆಕ್ಸ್ಟ್ ಇದನ್ನು ಯಾವ ರೀತಿ ನಾವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ತೋರಿಸ್ತೀವಿ। ಮೊದಲಿಗೆ ಈ ರೀತಿ ಒಂದು ದೀಪದ ಕಡ್ಡಿಯಿಂದ ಈ ರೀತಿ ಮೇಲ್ಗಡೆನೇ ನೀವು ಇರೋ ಒಂದು ಕಾಡಿಗೆಯನ್ನು ಒಂದು ಪ್ಲೇಟಿಗೆ ಸಪ್ರೇಟ್ ಮಾಡ್ಕೋಬೇಕು। ನೀವು ನೋಡಬಹುದು ಕಾಡಿಗೆ ಸಾಕಷ್ಟು ಆಗಿದೆ ಇವಾಗ. ಇವಾಗ ನಾವು ಇದಕ್ಕೆ ಶುದ್ಧ ಆಕಳಿನ ತುಪ್ಪವನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಸೋ ಆದಷ್ಟು ನೀವು ಆಕಳದ ತುಪ್ಪವನ್ನೇ ಇಲ್ಲಿ ಯೂಸ್ ಮಾಡಬೇಕು. ಬೇರೆ ಯಾವುದೇ ರೀತಿ ರಿಫೈನ್ಡ್ ಅಥವಾ ಬೇರೆ ಯಾವುದೇ ರೀತಿ ಎಣ್ಣೆನ ಇಲ್ಲಿ ಬಳಸಬೇಡಿ, ಯಾಕಂದರೆ ಈ ಒಂದು ಕಾಜಲ್ನ ನಾವು ಮಕ್ಕಳಿಗೆ ಕಣ್ಣಿಗೆ ಕೂಡ ಅಪ್ಲೈ ಮಾಡ್ಬೋದು. ಸೋ ಇದಕ್ಕೆ ನೀವು ಆಕಳ ತುಪ್ಪ ಸೇರಿಸಿದರೆ ಅವರ ಕಣ್ಣು ದೃಷ್ಟಿ ಕೂಡ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ಸ್ವಲ್ಪವಾಗಿ ಆಕಳ ತುಪ್ಪನ ನಾವು ಸೇರಿಸ್ತಾ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದೇ ಒಂದು ಬೆರಳಿನಿಂದ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಟ್ರೈ ಮಾಡಿ ಆದಷ್ಟು ಒಂದೇ ಬೆರಳಿನಿಂದಲೇ ಮಾಡೋದಕ್ಕೆ, ಯಾಕಂದರೆ ಕಾಜಲ್ ಇರುತ್ತೆ ಅದು ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಜಸ್ಟ್ ಒಂದೇ ಒಂದು ಬೆರಳಿನಿಂದ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಕಾಡಿಗೆ ರೆಡಿ ಇದೆ. ನಾನು ಇದನ್ನು ನಿಮಗೆ ಬೇರೆ ಒಂದು ಮಾರ್ಕೆಟಲ್ಲಿ ಸಿಗುವಂಥ ಕಾಡಿಗೆಗೆ ಕಂಪೇರ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಫಸ್ಟಿಗೆ ನಾನಿಲ್ಲಿ ಒಂದು ಏರ್ ಬಟ್ನಿಂದ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಕೈ ಮೇಲೆ, ಎಷ್ಟು ಡಾರ್ಕ್ ಇದೆ ಮತ್ತು ಎಷ್ಟು ಶೈನಿಂಗ್ ಇದೆ ಈ ಕಾಡಿಗೆ ಅಂತ ಹೇಳಿಬಿಟ್ಟು. ಸೊ ನೀವು ನೋಡ್ಬೋದು ಎಷ್ಟೊಂದು ತುಂಬಾ ಡಾರ್ಕ್ ಬ್ಲ್ಯಾಕ್ ಆ್ಯಂಡ್ ಶೈನಿಂಗ್ ಕೂಡ ಇದೆ ಅಂತ ಹೇಳಿ. ನೀವು ಇದನ್ನು ಈಸಿಯಾಗಿ ಕಣ್ಣಿನ ಮೇಲೆ ಐಲೈನರ್ ಆಗಿ ಕೂಡ ಇದನ್ನು ಬಳಸ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನೀವು ಕಣ್ಣಿಗೆ ನಾರ್ಮಲ್ ಕಾಜಲ್ ನೀವು ನೈಟ್ ಕೂಡ ಅಪ್ಲೈ ಮಾಡಿ ಮಾರ್ನಿಂಗ್ ವಾಶ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಕಾಜಲ್ ನೀವು ಮಾಡಿ ಬಳಸೋದ್ರಿಂದ ಕಣ್ಣಿನಲ್ಲಿ ಏನು ನಾವು ಮಾರ್ಕೆಟಲ್ಲಿ ಬಳಸೋ ಒಂದು ಕಾಜಲ್ ನಾವು ಸ್ವಲ್ಪ ಹೊತ್ತಾದಮೇಲೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಕಣ್ಣಿನ ಕೆಳಗಡೆ ಎಲ್ಲ. ಸೊ ಇದು ಸ್ಪ್ರೆಡ್ ಆಗೋದಿಲ್ಲ. ನಾನು ನಿಮಗೆ ಇವಾಗ ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾರ್ಕೆಟ್ ಕಾಜಲ್ ನೀವು ಅಪ್ಲೈ ಮಾಡಿದಾಗ ಕಾಣಿಸುತ್ತೋ ಅದೇ ರೀತಿಯೇ ಈ ಒಂದು ಕಾಜಲ್ ಕೂಡ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು ತುಂಬ ಸ್ಮೂತಾಗಿ ಇದು ವರ್ಕ್ ಮಾಡ್ತಾ ಇದೆ. ಮತ್ತು ಯಾವುದೇ ರೀತಿ ಮಾರ್ಕೆಟಲ್ಲಿ ನೀವೇನು ಬಳಸ್ತೀರಲ್ವ ಅದೇ ರೀತಿ ಕಾಜಲ್ ಇದೆ. ಇವಾಗ ನಾವು ಇದನ್ನು ಹಿಮಾಲಯ ಕಾಜಲ್ ಏನಿದೆ ನನ್ನ ಹತ್ರ ಇತ್ತು. ಸೊ ಇದಕ್ಕೆ ಕೂಡ ನಾನು ಕಂಪೇರ್ ಮಾಡಿ ನೀವು ತೋರಿಸ್ತಾ ಇದ್ದೀನಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಹಿಮಾಲಯ ಕಾಜಲ್ ತುಂಬಾ ಡಾರ್ಕ್ ಬ್ಲ್ಯಾಕ್ ಇದೆ ಅಂತ ಯಾವಾಗಲೂ ಹೇಳ್ತಾರೆ ಎಲ್ಲರೂ. ಸೊ ಇವಾಗ ಇದಕ್ಕೇ ಕಂಪೇರ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಹಿಮಾಲಯ ಕಾಜಲ್. ಸೊ ಇದರ ಪಕ್ಕದಲ್ಲಿ ನಾವಿವಾಗ ಮನೆಯಲ್ಲಿ ತಯಾರಿಸಿದಂಥ ಈ ಒಂದು ಕಾರ್ಡ್ಗೆ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಡಾರ್ಕ್ ಆಗಿದೆ ಆ್ಯಂಡ್ ಎಷ್ಟು ಶೈನಿಂಗ್ ಆಗಿ ಕೂಡ ಕಾಣಿಸ್ತಾ ಇದೆ, ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಕಂಪೇರ್ ಟು ನೀವು ಹಿಮಾಲಯಕ್ಕೆ ಕಂಪೇರ್ ಮಾಡಿದರೂ ಕೂಡ ಈ ಒಂದು ಕಾಜಲ್ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ಕಾಜಲ್ನ ಮನೆಯಲ್ಲೇ ತಯಾರಿಸಿ ನೋಡಿ, ಡೆಫಿನೆಟ್ಲಿ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ವಾ ತುಂಬಾ ಈಸಿ ಇದೆ. ಯಾರು ಬೇಕಾದರೂ ಮಾಡ್ಕೊಂಡ್ಬಿಟ್ಟು ಮನೇಲೇ ಕಾಜಲ್ನ ತುಂಬ ಒಂದು ಸೇಫ್ ಆಗಿ ಅದನ್ನು ಯೂಸ್ ಮಾಡ್ಬೋದು ನೀವು. ಯಾವುದೇ ರೀತಿ ಇನ್ನೂ ಟೆನ್ಷನ್ ಬೇಡ, ಮಾರ್ಕೆಟಲ್ಲಿ ಸಿಗುವಂಥ ಪ್ರತಿಯೊಂದು ಬ್ರ್ಯಾಂಡ್ ನಮಗೆ ಸೂಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಮನೇಲೇ ಈ ಕಾಜಲ್ನ ತಯಾರು ಮಾಡ್ಕೊಂಡು ಇಟ್ಕೊಂಡ್ರೆ ವರ್ಷಾನುವರ್ಷ ಅದೇ ನೀವು ಯೂಸ್ ಮಾಡ್ಬೋದು. ಸೊ ಹಾಗಿದ್ದರೆ ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ನಮಸ್ಕಾರ.